ಎರಡೂ ಕಡೆ ಇವತ್ತು ಬಿಜೆಪಿ ಏನು ಆಡಳಿತ ನಡೆಸ್ತಾ ಇದೆ, ಬಹುಶಃ ಇದು ನಮ್ಮ ಬಡವ್ರಿಗೆ, ರೈತರಿಗೆ, ಯುವಕರಿಗೆ ಯಾರಿಗೂ ಕೂಡ ಈ ಟೋಲ್ ಉಪಯೋಗ ಮಾಡಬಾರ್ದು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೆ ಒಂದು. ಆದರೆ ಒಂದು ಇವತ್ತು ಸರ್ವಿಸ್ ರಸ್ತೆ ಓಪನ್ ಮಾಡಿದಿರಾ, ಈ ರೀತಿ ಟೋಲ್ನು ಮತ್ತೆ ಏರಿಕೆ ಮಾಡ್ತಕ್ಕಂಥದ್ದು, ಒತ್ತಡ ಆಗ್ತಕ್ಕಂಥದ್ದು ಜನಗಳ ಮೇಲೆ ನಾವೆಲ್ಲರೂ ಖಂಡಿಸ್ತೇವೆ, ಮತ್ತೆ ಈ ವಿಚಾರವಾಗಿ ಪ್ರತಿಭಟನೆ ಮಾಡ್ತೇವೆ. ಬಹುಶಃ ಬಿಜೆಪಿ ಸರ್ಕಾರದ ಒಂದು ಡಬಲ್ ಇಂಜಿನ್ ಸರ್ಕಾರ ರಾಜ್ಯದಲ್ಲಿ, ಕೇಂದ್ರದಲ್ಲಿ ಏನಿದೆ, ಇದು ಒಂದು ರೀತಿ ಉದ್ದಟತನದಿಂದ ಇವತ್ತು ಅವರು ಉದ್ದಟತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಸರ್ಕಾರ. ಹಾಗಾಗಿ ಇದು ಜಾಸ್ತಿ ದಿನ ನಡೆಯೋದಿಲ್ಲ. ಕನ್ನಡಿಗರ ಮೇಲೆ ಇವತ್ತು ದುಬಾರಿ ಬೆಲೆಯನ್ನು ಹಾಕಿರ್ತಕ್ಕಂಥದ್ದು ಟೋಲ್ ವಿಚಾರವಾಗಿ ಸರಿಯಾದಂಥ ಇವತ್ತು ಸರ್ವಿಸ್ ರಸ್ತೆಗಳು ಓಪನ್ ಮಾಡಿಲ್ಲ. ಇವತ್ತು ನಾನು ಅವತ್ತು ಹೇಳಿದೆ, ಶೌಚಾಲಯಗಳಿಲ್ಲ, ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರ್ಗಳಿಲ್ಲ, ಯಾವುದು ಕೂಡ ಇವತ್ತು ಏನು ಎನ್ ಎಚ್ ಎ ರೂಲ್ಸ್ ಇದೆ, ಗೈಡ್ಲೈನ್ಸ್ಗಳಿದೆ, ನಿಯಮಾವಳಿಗಳನ್ನ ಇವತ್ತು ಉಲ್ಲಂಘಿಸಿದ್ದಾರೆ ಸರ್ಕಾರಗಳು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಗೆ ತಿಳಿತಕ್ಕಂಥ ವಿಚಾರ. ಈ ವಿಚಾರವಾಗಿ ನಾವು ಜನತಾದಳ ಪಕ್ಷ ಭಾಳ ಉಗ್ರವಾಗಿ ಹೋರಾಟ ಮಾಡ್ತೇವೆ ಈ ವಿಚಾರ. ಸರ್, ನಾನು ಬೆಳಗ್ಗೆ 6:30 ಸುಮಾರಿಗೆ ಮನೆ ಬಿಟ್ಟಂಥ ಸಂದರ್ಭದಲ್ಲಿ ಬೆಳಗ್ಗೆ ನಮ್ಮ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಶಾಸಕ ಮಿತ್ರರು ಎಲ್ಲರೂ ಇವತ್ತು ಕುಮಾರಣ್ಣ ಅವರು ಮನೆಗೆ ತಿಂಡಿಗೆ ಕರೆದಿದ್ರು, ತಿಂಡಿಗೆ ಬಂದಿದ್ದರು. ನನಗೇನಾಯಿತು ಗೊತ್ತಾಗಿಲ್ಲ, ನಾನು ಅಲ್ಲಿಂದ ಹೊರಟು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದೇನೆ ಬೆಳಗ್ಗೆ 6:30. ಹಾಗಾಗಿ ಬಹುಶಃ ಇದಕ್ಕೆ ಕುಮಾರಣ್ಣ ಅವರು ರಾಜ್ಯಾಧ್ಯಕ್ಷರು ಉತ್ತರ ಕೊಡ್ತಾರೆ ಅತಿ ಶೀಘ್ರದಲ್ಲಿ ಒಂಥರ ಹೇಳಿತೀವಿ. ಇನ್ನೇನು ಚುನಾವಣೆ, ಇನ್ನೇನು ಎಲ್ಲ ದಿನಾಂಕ ನಿಗದಿ ಆದಮೇಲೆ ಇನ್ನು ಒಂದೆರಡು ದಿನದಲ್ಲಿ ಪಟ್ಟಿ ಬಿಡುಗಡೆ ಆಗ್ತದೆ ಅತಿ ಶೀಘ್ರದಲ್ಲಿ ಆಗ್ತದೆ. ಸಿ ಪಿ ಯೋಗೇಶ್ವರ್ ಹೇಳಿದ್ರೆ ಕಳೆದ ಚುನಾವಣೆಯಲ್ಲಿ ಚುನಾವಣೆ ಪೂರ್ವದಲ್ಲಿ ನಮ್ಮ ಬೆಂಬಲ ತಗೊಂಡ್ರು JDS-ನವರು, ಚುನಾವಣೆ ಆದಮೇಲೆ ಕಾಂಗ್ರೆಸ್ ಜೊತೆ ಹೋದ್ರು, ಅವರ ನಂಬಿಕೆಗೆ ಅರ್ಥವಲ್ಲ ಅನ್ನೋ ಮಾತು ಹೇಳ್ತಾರೆ. ನಾವು ಯಾರ ಬೆಂಬಲನೂ ತಗೊಂಡಿಲ್ಲ ಸರ್. ಅವತ್ತು ಕೂಡ ಕಾಂಗ್ರೆಸ್ ಪಕ್ಷದವರು 18ರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಜನತಾದಳನ BJP ಬಿ ಟೀಮ್ ಅಂತಕ್ಕಂಥದ್ದು ನಮ್ಮ ಮೇಲೆ ಆಪಾದನೆ ಮಾಡಿದ್ರು. ತದನಂತರ ಇವತ್ತು BJP ಏನಾದರೂ ಆಡಳಿತಕ್ಕೆ ಬಂದಿದೆ ನಮ್ಮ ರಾಜ್ಯದಲ್ಲಿ ಅಂತಕ್ಕಂಥದ್ದಕ್ಕಾದರೆ ಅದಕ್ಕೆ ಕಾರಣಕರ್ತರು ಕಾಂಗ್ರೆಸ್. ಇಲ್ಲಿ ಎ ಟೀಮ್ ಬಿ ಟೀಮ್ ಅಂತಕ್ಕಂಥದ್ದು ರಾಜ್ಯದಲ್ಲಿ ಯಾರು ಇದ್ದರೆ ಅದು ಕಾಂಗ್ರೆಸ್ಸು, BJP ಬಿಟ್ಟರೆ ಜನತಾದಳ ಸ್ವತಂತ್ರವಾಗಿ ಈ ಬಾರಿ ಸ್ಪಷ್ಟ ಬಹುಮತದಿಂದ ಕರ್ನಾಟಕದ ಜನತೆ ಆಶೀರ್ವಾದದಿಂದ ಸರ್ಕಾರ ರಚನೆ ಮಾಡ್ತಕ್ಕಂಥದ್ದಕ್ಕೆ ನಾವು ಹೊರಟಿದ್ದೇವೆ. ಥ್ಯಾಂಕ್ ಯು.